ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಪೇಬ್ಯಾಕ್ ಪಿರಿಯೇಡಿನ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ ಇದು ನನಗೆ ಈ ಪಿ ಡಿ ಎಫ್ ಕಾಪಿ ಮುಂಬೈ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಸಿಕ್ಕಿದ್ದು ಅದರಲ್ಲಿ ಹೇಗಿದೆ ಅದೇ ಥರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ರುಪೀಸ್ ಒನ್ ಲ್ಯಾಕ್ ಅಂದರೆ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟು ಇದೆ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಕ್ಯಾಶ್ ಫ್ಲೋಸ್ ರುಪೀಸ್ ಟ್ವೆಂಟಿ ತೌಸಂಡ್ ಫೋರ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಆ್ಯಂಡ್ ಸೆವೆಂಟಿ ತೌಸಂಡ್ ಇದನ್ನು ಪ್ರತಿ ವರ್ಷ ಇಷ್ಟು ಸಿಗುತ್ತೆ ಅಂತ ಅಂದ್ಕೊಳ್ಳಿ ಇಪ್ಪತ್ತು ಸಾವಿರ ಮೊದಲನೇ ವರ್ಷ ಮುಂದಿನ ವರ್ಷ ನಲ್ವತ್ತು ಸಾವಿರ ಅದ್ರ ಮುಂದಿನ ವರ್ಷ ಅರುವತ್ತು ಸಾವಿರ ಮತ್ತು ಎಪ್ಪತ್ತು ಸಾವಿರ ಹೇಗೆ ಈಗ ಇದನ್ನು ಪೇಬ್ಯಾಕ್ ಪೀರಿಯಡ್ ಹೇಗೆ ಕಂಡು ಹಿಡಿಯೋದು ಪೇ ಬ್ಯಾಕ್ ಪೀರಿಯಡ್ ಅಂದರೆ ಏನು ಪೇ ಬ್ಯಾಕ್ ಪೀರಿಯಡ್ ಅಂದರೆ ನಮಗೆ ನಾವು ಹಾಕಿರ್ತಕ್ಕಂಥ ಇನ್ವೆಸ್ಟ್ಮೆಂಟು ಯಾವಾಗ ವಾಪಸ್ ಬರುತ್ತೆ ಅಂದರೆ ರಿಕವರಿ ಆಗುತ್ತೆ ಅಂತ ಅದು ಪೇ ಬ್ಯಾಕ್ ಪೀರಿಯಡ್ ಅಂತ ಈ ಉದಾಹರಣೆಗೆ ನಾವು ಒಂದು ಲಕ್ಷ ಹಾಕಿದ್ದೇವೆ ಮುಂದಿನ ವರ್ಷ ಐವತ್ತು ಸಾವಿರ ನಮಗೆ ರಿಟರ್ನ್ ಬರುತ್ತೆ ಅದರ ಮುಂದಿನ ವರ್ಷ ಐವತ್ತು ಸಾವಿರ ಬರುತ್ತೆ ಅಂದರೆ ಎರಡು ವರ್ಷ ಪೇ ಬ್ಯಾಕ್ ಪೀರಿಯಡ್ ಅಂತ ಹಾಗೆ ಅದೇ ರೀತಿ ಇದರಲ್ಲಿ ಯಾವ್ಯಾವ ವರ್ಷ ಎಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟು ಒಂದು ಲಕ್ಷ ಅಂತ ಕೊಟ್ಟಿದ್ದಾರೆ ಪೇ ಬ್ಯಾಕ್ ಪೀರಿಯಡ್ ಕಂಟಿನ್ಯಸ್ ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ಇಯರ್ ಒನ್ ಟು ತ್ರೀ ಫೋರ್ ಕ್ಯಾಶ್ ಇನ್ಫ್ಲೋಸ್ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಪ್ರಾಬ್ಲಮಲ್ಲಿ ಕೊಟ್ಟಿರೋದು ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಅಂತ ಬರ್ಕೋಬೇಕು ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಅಂದರೆ ನೀವು ಹಿಂದಿನ ವರ್ಷದ್ದು ಆ್ಯಡ್ ಮಾಡ್ತಾ ಬರ್ತೀರ ಇಪ್ಪತ್ತು ಸಾವಿರ ಮೊದಲನೇ ವರ್ಷ ಇದೆ ಕ್ಯೂಮ್ಯುಲೇಟಿವ್ ಕ್ಯಾಶ್ ಫ್ಲೋ ಇಪ್ಪತ್ತು ಸಾವಿರನೇ ಬರ್ಕೊಳ್ಳಿ ಎರಡನೇ ವರ್ಷ ನೋಡಿ ನಲ್ವತ್ತು ಸಾವಿರ ಬಂದಿದೆ ಅಂದರೆ ಮೊದಲನೇ ವರ್ಷದ್ದು ಸೇರಿಸಿದರೆ ನಲ್ವತ್ತು ಸಾವಿರ ಇಪ್ಪತ್ತು ಸಾವಿರ ಅರುವತ್ತು ಸಾವಿರ ಆಯಿತು ಅಂದರೆ ಟೋಟಲ್ಲು ಆ ಎರಡು ವರ್ಷದಲ್ಲಿ ಎಷ್ಟು ಕ್ಯಾಶ್ ಇನ್ಫ್ಲೋಸ್ ಆಯಿತು ಅಂತ ಬರೀ ಎರಡನೇ ವರ್ಷದಲ್ಲಿ ಮಾತ್ರ ಅಲ್ಲ ಒಂದನೇ ವರ್ಷದ್ದು ಸೇರಿ ಟೋಟಲ್ ಒಂದು ವರ್ಷ ಎರಡು ವರ್ಷ ಎರಡನ್ನೂ ಸೇರಿಸಿ ಅರುವತ್ತು ಸಾವಿರ ಕ್ಯಾಶ್ ಇನ್ಫ್ಲೋ ಅದೇ ರೀತಿ ಮೂರನೇ ವರ್ಷದಲ್ಲಿ ಅರುವತ್ತು ಸಾವಿರ ಬಂದಿದೆ ಕ್ಯೂಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಅದು ಹೇಗೆ ಅಂದರೆ ಆ ಮೂರು ವರ್ಷದ ಸೇರಿಸಿದರೆ ಅಷ್ಟು ಬರುತ್ತೆ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಅರುವತ್ತು ಸಾವಿರ ಹಾಗೆ ಅದೇ ರೀತಿ ನಾಲ್ಕನೇ ವರ್ಷ ಎಪ್ಪತ್ತು ಸಾವಿರ ಬಂದಿದೆ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಆಗಿದೆ ಈಗ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋಸಲ್ಲಿ ನೋಡಿ ಮೂರನೇ ವರ್ಷ ಕ್ಯೂಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡು ಆದರೆ ನಮ್ಮದು ಇನಿಷಿಯಲ್ ಇನ್ವೆಸ್ಟ್ಮೆಂಟು ಒಂದು ಲ್ಯಾಕ್ ಅಂದರೆ ಮೂರನೇ ವರ್ಷದಲ್ಲೇ ರಿಕವರಿ ಆಗಿದೆ ಎರಡನೇ ವರ್ಷ ಅರುವತ್ತು ಸಾವಿರ ಇದೆ ಅಂದರೆ ಎರಡನೇ ವರ್ಷ ಮತ್ತು ಮೂರನೇ ವರ್ಷ ಇದರ ನಡುವೆ ಎರಡು ವರ್ಷ ಆಗಿ ಎಷ್ಟೋ ತಿಂಗಳಲ್ಲಿ ರಿಕವರಿ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಯಾಕಂದರೆ ಮೂರನೇ ವರ್ಷ ಕಂಪ್ಲೀಟಾಗಿ ತೊಗೊಂಡ್ರೆ ನಮ್ಮದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಗಿಂತ ಜಾಸ್ತಿ ಇನ್ಫ್ಲೋ ಬಂದಿದೆ ಹಾಗಾಗಿ ಎರಡು ವರ್ಷ ಆಗಿ ಎಷ್ಟೋ ತಿಂಗಳು ಅಂತ ನಮಗೆ ಗೊತ್ತಾಗತ್ತೆ ಹಾಗಾಗಿ ಅದಕ್ಕೆ ಹೇಗೆ ಕಂಡಿತ್ತು ಎಷ್ಟು ದಿವಸ ಅಂತ ಎಷ್ಟು ತಿಂಗಳು ಅಂತ ಅದಕ್ಕೆ ನೋಡಿ ಇಲ್ಲೊಂದು ಸೂತ್ರ ಇದೆ ಹಿಂಗೂ ಕೊಟ್ಟಿದ್ದಾರೆ ದಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇಸ್ ರಿಕವರ್ಡ್ ಬಿಟ್ವೀನ್ ದಿ ಸೆಕೆಂಡ್ ಆ್ಯಂಡ್ ದಿ ಥರ್ಡ್ ಇಯರ್ ಅಂತ ಕೊಟ್ಟಿದ್ದಾರೆ ಪೇ ಬ್ಯಾಕ್ ಪೀರಿಯಡ್ ಈಕ್ವಲ್ಸ್ ಟೂ ಇಯರ್ಸ್ ಪ್ಲಸ್ ಟೂ ಇಯರ್ಸು ಈಗ ಹೇಗೆ ಅಂತ ಹೇಳಿದೆ ನಿಮಗೆ ಎರಡು ವರ್ಷ ಸ್ವಲ್ಪ ತಿಂಗಳು ಅಂತ ಪ್ಲಸ್ ಬ್ಯಾಲೆನ್ಸ್ ಆಫ್ ಅನ್ರಿಕವರ್ಡ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂದರೆ ಎಷ್ಟು ಡಿವೈಡೆಡ್ ಬೈ ಕ್ಯಾಶ್ ಇನ್ಫ್ಲೋಸ್ ಡ್ಯೂರಿಂಗ್ ದಿ ಇಯರ್ ಇಂಟು ಟು ಟ್ವೆಲ್ವ್ ಟ್ವೆಲ್ವ್ ಯಾಕೆ ಮಾಡಬೇಕಂದ್ರೆ ಮಂತ್ಸ್ ಸೆಕೆಂಡ್ ಅದಕ್ಕೆ ಬ್ಯಾಲೆನ್ಸ್ ಆಫ್ ರಿಕವರ್ಡ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಟ್ ದಿ ಎಂಡ್ ಆಫ್ ಸೆಕೆಂಡ್ ಇಯರ್ ನಮಗೆ ಅಕ್ಯಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಸಿಕ್ಸ್ಟಿ ತೌಸಂಡು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನಮ್ದು ಒಂದು ಲಕ್ಷ ಇದೆ ಹಾಗಾಗಿ ಇನ್ನು ನಲ್ವತ್ತು ಸಾವಿರ ರಿಕವರಿ ಆಗಬೇಕು ಹಾಗಾಗಿ ನಲ್ವತ್ತು ಸಾವಿರ ಡಿವೈಡೆಡ್ ಬೈ ಕ್ಯಾಶ್ ಇನ್ಫ್ಲೋಸ್ ಡ್ಯೂರಿಂಗ್ ದಿ ಇಯರ್ ಅದು ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಅಂದರೆ ಡ್ಯೂರಿಂಗ್ ಸೆಕೆಂಡ್ ಇಯರ್ ಅಲ್ಲ ಡ್ಯೂರಿಂಗ್ ಥರ್ಡ್ ಇಯರ್ ಅಂದರೆ ಎರಡು ವರ್ಷದ ನಂತರದ್ದು ಅಂದರೆ ಅದು ಮೂರನೇ ವರ್ಷ ಆಗಿರುತ್ತೆ ಹಾಗಾಗಿ ಕ್ಯಾಶ್ ಇನ್ಫ್ಲೂಸ್ ಡ್ಯೂರಿಂಗ್ ದಿ ಇಯರ್ ಸಿಕ್ಸ್ಟಿ ತೌಸಂಡ್ ಇಂಟು ಟ್ವೆಲ್ವ್ ಮಾಡಿದಾಗ ನಮಗೆ ಟೂ ಇಯರ್ಸ್ ಪ್ಲಸ್ ಏಯ್ಟ್ ಮಂತ್ಸ್ ಸಿಗುತ್ತೆ ಇದನ್ನು ಭಾಗಿಸ್ದವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇನಿಷ್ಯ ಇದು ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಇಲ್ಲಿ ಜಾಗ ಸಾಕಾಗಲ್ಲ ಅಂತ ಇಲ್ಲಿ ಮೇಲೆ ಕೊಟ್ಟಿದ್ದಾರೆ ಟೂ ಇಯರ್ಸ್ ಪ್ಲಸ್ इनिशियल इन्वेस्टमेंट मैनस् क्यूमुलेटिव कैश इनफ्लोस एट दि एंड आफ् सेकेंड इयर इनिशियल वन लक्ष मैनस् क्यूमुलेटिव क्या इनफ्लो एट दि एंड आफ् सेकेंड इयर सिक्सटी थंड मैन सिक्सटी थंडी टू इयर्स प्लस वन ऐ मैन सिक्टी थौसंडवडड बै क्या इनफ्लो इन दि थर्ड इयर सौसंड टू इयर्स प्लस 40000 डिविडेंड बाय 60000 * 12 ಇಲ್ಲಿ ವಿಜನ್ ಮಾಡಿದಾಗla ನೋಡಿ 2 12, 2 4 2 3 6 2/3 * 12 3 1 3 4 12 4 2 8 8 ಮಂತ್ಸ್ ಬರುತ್ತೆ ನೋಡಿ ಇದನ್ನ ಬಾಕ್ಸ್ ಹಾಕೋಗೆ 8 ಸಿಗುತ್ತೆ ನಮಗೆ ಹಾಗಾಗಿ 2 ಇಯರ್ಸ್ + 8 ಮಂತ್ಸ್ ಇದು ಹೀಗೆ ಪೇಬ್ಯಾಕ್ ಪೀರಿಯಡ್ ಅನ್ನು ಕಂಡುಡಿಯೋ ಒಂದು ಸರಳ ಪ್ರಾಬ್ಲಮ್ ಇದು ಸರಳ ಉದಾಹರಣೆ ಇನ್ನೂ ಬೇರೆ ಬೇರೆ ಥರ ಇರುತ್ತೆ ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ ಇದರಲ್ಲಿ ಏನೇ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇನ್ನೆಲ್ಲ ನಾನು ಫೇಸ್ಬುಕ್ ಪೇಜಿನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಅಲ್ಲೂ ಕೂಡ ನೀವು ಮೆಸೇಜ್ ಮಾಡಬಹುದು ಅದನ್ನು ನೋಡಿ ಧನ್ಯವಾದಗಳು